ಅರವತ್ತು ವರ್ಷಕ್ಕೆ ಸರ್ಕಾರಿ ನೌಕರರ ಕುಟುಂಬ ದಯಾಮರಣ. 75ರ ಇಳಿ ವಯಸ್ಸಾದ ರಾಜಕಾರಣಿ ದೇಶವನ್ನಾಳುವ ತರುಣ. ಇದೇ ನಮ್ಮ ವ್ಯವಸ್ಥೆ. ಪಿಂಚಣಿ ವಂಚಿತ ನೌಕರರು ಮಾಡಿರುವ ಪಾಪವಾದರೂ ಏನು? 60ಕ್ಕೆ ಮುಗಿದು ಹೋಗಿದ್ದ ಸರ್ಕಾರಿ ನೌಕರರ ಆಯಸ್ಸು 75 ವರ್ಷ ಆದರೂ ರಾಜಕಾರಣಿಗಳಿಗಾಗಲಿಲ್ಲವೇ ಇಳಿ ವಯಸ್ಸು? ಸರ್ಕಾರ ಈ ಪ್ರಶ್ನೆಗೆ ಪುಟಗಟ್ಟಲೆ ಲಿಖಿತ ಉತ್ತರ ಹಾಗೂ ಕಾರಣಗಳನ್ನ ಕೊಡಬಹುದು ವಿನಃ ವಾಸ್ತವವಾಗಿ ಪಿಂಚಣಿ ವಂಚಿತ ನೌಕರರ ಕುಟುಂಬದ ಸದಸ್ಯರ ಸ್ಥಾನದಲ್ಲಿ ಮಾನವೀಯತೆಯಿಂದ ನಿಂತು ನೋಡ್ತಾ ಇಲ್ಲ. ಒಬ್ಬ ಸರ್ಕಾರಿ ನೌಕರನಾಗಿ ಗೌರವಯುತವಾಗಿ ಸೇವೆ ಸಲ್ಲಿಸಿ 60ರ ಇಳಿ ವಯಸ್ಸಿನಲ್ಲಿ ಖಾಲಿ ಕೈಯಲ್ಲಿ ಮನೆಗೆ ಬಂದರೆ ಅವನ ಹಾಗೂ ಅವನ ಅವಲಂಬಿತ ಸದಸ್ಯರ ಗತಿ ಏನು? ಈಗಾಗಲೇ ಒಂದು ಕುಟುಂಬ ದಯಾಮರಣಕ್ಕೆ ಸಿದ್ಧ ಆಗಿದೆ. ಇದು ಕೇವಲ ಒಂದು ಕುಟುಂಬಕ್ಕೆ ನಿಂತು ಹೋಗಲ್ಲ. ಪಿಂಚಣಿ ವಂಚಿತ ಶೇಕಡ 1 ನೌಕರರು ಕೂಡ ಇನ್ನು ನಿವೃತ್ತಿ ಆಗಿಲ್ಲ. ಇನ್ನು 5-6 ವರ್ಷದ ನಂತರ ಈ ನೌಕರರಿಗೆ ಆಗುವ ಆರ್ಥಿಕ ಹೊಡೆತವನ್ನ ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. 75 ವರ್ಷ ಆಗಿರುವ ವೃದ್ಧರು ರಾಜಕೀಯವಾಗಿ ಮೆರೆಯಬಹುದು, ಆದರೆ ಇಡೀ ಜೀವನ ಸರ್ಕಾರಿ ಸೇವೆಯಲ್ಲಿದ್ದು 6ಕ್ಕೆ ಏರದೆ 3ಕ್ಕೆ ಇಳಿಯದೆ ಗೌರವಯುತವಾಗಿ ಸೇವೆ ಸಲ್ಲಿಸಿದವರು ಕೊನೆಗೆ ಬರಿಗೈಯಲ್ಲಿ ಇಳಿ ವಯಸ್ಸಿನಲ್ಲಿ ಎಲ್ಲಿ ದುಡಿಲಿಕ್ಕೆ ಹೋಗ್ತಾರೆ? ಒಬ್ಬ ಸರ್ಕಾರಿ ನೌಕರನ ನಿವೃತ್ತಿಯ ಜೀವನವನ್ನ ನಿರುದ್ಯೋಗಿಯ ಪರಿಸ್ಥಿತಿಗೆ ತರುವುದೇನಾ? ಒಬ್ಬ ಪೌರನಿಗೆ ಈ ಸರ್ಕಾರದಲ್ಲಿ ಸಿಗುವ ಬೆಲೆ? ಈ ದುಬಾರಿ ವ್ಯವಸ್ಥೆಯಲ್ಲಿ ಜೀವನವನ್ನ ಮಾಡಿಕೊಂಡು ವಾಸಿಸಲೊಂದು ಮನೆ, ಬ್ಯಾಂಕಿನ ಸಾಲ, ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಅಂತಾರೆ ಆತನ ವೃತ್ತಿ ಜೀವನದ ಗಾಳಿಯ ಬಂಡಿ ಸವೆದೋಗಿರುತ್ತೆ. ಆಗಿರುವಾಗ ನಿವೃತ್ತಿ ನಂತರ ಆತನಿಗೆ ಬದುಕೇ ಇಲ್ವೇ? ಆರ್ಥಿಕವಾಗಿ ಸದೃಢರಾದವರಾರು ಕೂಡ ಸರ್ಕಾರಿ ಕೆಲಸಕ್ಕೆ ಸೇರಿದ ಇತಿಹಾಸ ಹಾಗೂ ವಾಸ್ತವವೇ ಇಲ್ಲ. ಯಾವುದಾದರೂ ರಾಜಕಾರಣಿ ಮಕ್ಕಳಾಗಲಿ, ಸಿನಿಮಾ ಸ್ಟಾರ್ನ ಮಕ್ಕಳಾಗಲಿ, ಉದ್ಯಮದಾರರ ಮಕ್ಕಳಾಗಲಿ ಸರ್ಕಾರಿ ಕೆಲಸದಲ್ಲಿ ದುಡಿಯುತ್ತಿರುವ ಉದಾಹರಣೆಗಳೇ ಇಲ್ಲ. ಆದರೆ ಬಡ ಹಾಗೂ ಮಧ್ಯಮ ಕುಟುಂಬದವರಿಗೆ ಪುಟ್ಟ ವಯಸ್ಸಿನಲ್ಲಿ ಎದುರಾದ ಕಷ್ಟ, ಅನುಭವಿಸಿದ ಬಡತನ ಆತನಿಗೆ ತುಂಬಾ ಜೀವನದಲ್ಲಿ ಪಾಠ ಕಲಿಸಿ ಹಣದ ಅವಶ್ಯಕತೆ, ಕೆಲಸದ ದಾಹವನ್ನ ಹೆಚ್ಚಿಸಿ ಕಷ್ಟಪಟ್ಟು ಸರ್ಕಾರಿ ಕೆಲಸವನ್ನ ತೆಗೆದುಕೊಂಡಿರುತ್ತಾರೆ. ಸರ್ಕಾರಿ ಕೆಲಸ ಸಿಕ್ಕ ತಕ್ಷಣ ಆತ ರಾಜಕಾರಣಿಗಳಂತೆ, ಉದ್ಯಮದಾರಿಗಳಂತೆ, ಸಿನಿಮಾ ಸ್ಟಾರ್ಗಳಂತೆ ಕೋಟಿ ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿ ಮೂಟೆ ಕಟ್ಟಿ ಕೊಟ್ಟಿಗೆಗೆ ಊತಿ ಹಾಕುವುದಾಗಲಿ, ಕಪ್ಪು ಹಣವನ್ನಾಗಿ ವಿದೇಶಕ್ಕೆ ಸಾಗಿಸುವುದಕ್ಕಾಗಲಿ, ಕ್ಲಬ್ ಹೋಟೆಲ್ ಮೋಜು ಮಸ್ತು ಮಾಡುವುದಕ್ಕಾಗಲಿ ಆಗುವುದಿಲ್ಲ. ಏಕೆಂದ್ರೆ ಆತನು ತಿನ್ನುವ ಒಂದು ಅಗಳು ಅನ್ನಕ್ಕೂ ಶ್ರಮ ಪಟ್ಟಿರುತ್ತಾನೆ. ಸರ್ಕಾರಿ ಕೆಲಸವನ್ನ ದೇವರ ಸೇವೆಯನ್ನು ಮಾಡಿರುತ್ತಾನೆ. ಸರ್ಕಾರದ ಪರವಾಗಿ, ಸರ್ಕಾರದ ಉದ್ಧಾರಕ್ಕಾಗಿ ದುಡಿಯುವ ಈ ನೌಕರನ ವೃದ್ಧಾಪ್ಯ ಜೀವನಕ್ಕೆ ಆಧಾರ ಏನು? ಆತ ಬೀದಿಗೆ ಬೀಳ್ಬೇಕಾ? ಇಡೀ ಕುಟುಂಬವೇ ಆತ್ಮಹತ್ಯೆಗೆ ಒಳಗಾಗ್ಬೇಕಾ? ಭಿಕ್ಷೆ ಬೇಡ್ಬೇಕಾ? ಆತನ ಮುಂದಿನ ಬದುಕು ಜೀವನ ಏನು? ಇದಕ್ಕೆ ಉತ್ತರ